ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ನಾನು ಇವತ್ತು ರಾಜಾಜಿನಗರ ಫಸ್ಟ್ ಬ್ಲಾಕ್ಗೆ ಬಂದಿರುವಂಥದ್ದು ಇಲ್ಲಿ ನನ್ನ ಹಿಂದೆಗಡೆ ಅದ್ಭುತವಾಗಿರೋಂಥ ಒಂದು ಸ್ಟ್ರೀಟ್ ಫುಡ್ ಅಂದರೆ ಗೋಬಿ ಸೆಂಟರ್ ಇರುವಂಥದ್ದು ಇಲ್ಲಿ ಪಾಲಕ್ ಗೋಬಿ ಸಿಗುತ್ತೆ ಬೇಬಿಕಾರ್ನ್ ಗೋಬಿ ಸಿಗುತ್ತೆ ಮತ್ತು ಏನೋ ಬೇಬಿಕಾರ್ನ್ ಗೋಬಿ ಮತ್ತು ಮಶ್ರೂಮ್ ಗೋಬಿನೂ ಸಿಗುವಂಥದ್ದು ಮತ್ತು ಕ್ಯಾಬೇಜ್ ಗೋಬಿನೂ ನಿಮಗೆ ಸಿಗುತ್ತೆ ಮತ್ತು ಬೇಕು ಅಂದರೆ ಹೂಕೋಸಿನ ಗೋಬಿ ಕೂಡ ನಿಮಗೆ ಸಿಗುತ್ತಂತೆ ಅದ್ಭುತವಾಗಿರೋಂಥ ಒಂದು ಗೋಬಿ ಸೆಂಟ್ರ್ ಮತ್ತು ಇನ್ನೊಂದೇನು ಅಂದರೆ ಸೊ ಕ್ವಾಲಿಟಿ ಹಾಗೂ ಕ್ವಾಂಟಿಟಿನ ಮೇಂಟೈನ್ ಮಾಡ್ತಾ ಬರ್ತಾಯಿದ್ದಾರೆ ಅಂದರೆ ಇವಾಗ ಸಾಸ್ ವಿಷಯಕ್ಕೆ ಅಂತ ಬಂದರೂ ಕೂಡ ನಾವು ಹೇಳ್ತಾನೆ ಇರ್ತೀವಿ ಸಾಸು ಏನು ಕಂಪ್ನಿ ಇದು ಯೂಸ್ ಮಾಡಲ್ಲ ಮತ್ತು ಲೋಕಲ್ ಬ್ರ್ಯಾಂಡ್ಗಳನ್ನ ಯೂಸ್ ಮಾಡ್ತಾರೆ ಸೊ ಹಾಗಾಗಿ ಟೇಸ್ಟು ಇರಲ್ಲ ಮತ್ತು ಹೆಲ್ತ್ಗೂ ಪ್ರಾಬ್ಲಮ್ ಅಂತ ಹೇಳ್ತಾನೆ ಇರ್ತೀವಿ ಬಟ್ ಇಲ್ಲಿ ಹಾಗಲ್ಲ ಇಲ್ಲಿ ಕಂಪ್ಲೀಟಾಗಿ ಪ್ರತಿಯೊಂದು ಅವರೇ ಮಾಡ್ಕೊತಾರೆ ಅಂದರೆ ಸಾಸ್ ಅಂದರೆ ಟೊಮೊಟೊ ಸಾಸ್ ಏನಿದೆ ಅದನ್ನು ಅವರೇ ಮಾಡ್ಕೊಳ್ಳುವಂಥದ್ದು ನನಗದು ಬಹಳ ಇಷ್ಟ ಆಯಿತು ಕಳೆದ 10 ವರ್ಷಗಳಿಂದ ಈ ಪ್ಲೇಸಲ್ಲಿ ನಡೆಸ್ತಾ ಬರ್ತಾಯಿದ್ದಾರಂತೆ ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ನೀವು ನೋಡ್ಬೋದು ಹೋಗೋಣ ಟೇಸ್ಟ್ ಮಾಡೋಣ ಅದಕ್ಕೆ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಗೋಬಿ ಕೊಡಿಸ್ತೇನೆ ಬನ್ನಿ ಮೇಡಮ್ ನಮಸ್ತೆ ನಮಸ್ತೆ ಸರ್ ಮೇಡಮ್ ತಮ್ಮ ಹೆಸರು ಸುಮಾ ಅಂತ ಸುಮಾ ಅವರು ಮೇಡಮ್ ಹೇಳಿ ಮೇಡಮ್ ಯಾವಾಗಿಂದ ಶುರುವಾಗಿದ್ದು ಕಾಲಭೈರೇಶ್ವರ ಚೈನೀಸ್ ಫಾಸ್ಟ್ ಫುಡ್ ಸರ್ ಸುಮಾರು 9 ಇಯರ್ 10 ಇಯರ್ ಆಯಿತು 10 ಇಯರ್ಸ್ ಆಯ್ತಾ 10 ಇಯರ್ಸ್ ಆಯಿತು ಸೂಪರ್ ಓಕೆ ಅವಾಗಿಂದನೂ ಇದೇ ಪ್ಲೇಸಲ್ಲಿ ಇರುವಂಥದ್ದಾ ಹೌದು ಸರ್ ಇದೇ ಪ್ಲೇಸಲ್ಲಿ ಓಕೆ ಏನೇನೆಲ್ಲ ಸಿಗುತ್ತೆ ಮೇಡಮ್ ಸರ್ ನಮ್ಮ ಹತ್ರ ಗೋಬಿ ಫ್ರೈಡ್ ರೈಸ್ ನೂಡಲ್ಸ್ ಬೇಬಿಕಾ ಮಶ್ರೂಮ್ ಪನ್ನೀರ್ ಪಾಲಕ್ ಗೋಬಿ ರೈಸ್ ಗೋಬಿ ನೂಡಲ್ಸ್ ಓಕೆ ಮಶ್ರೂಮ್ ಪೆಪ್ಪರ್ ಡ್ರೈ ಗೋಬಿ ಚಿಲ್ಲಿ ಗೋಬಿ 65 ಎಲ್ಲ ಐಟಮ್ ಸಿಗುತ್ತೆ ಮತ್ತೆ ಮೇಡಮ್ ನಾನು ಕೇಳ್ಪಟ್ಟಂಗೆ ಪಾಲಕ್ ಗೋಬಿ ಬಹಳ ವಿಶೇಷವಾಗಿರುತ್ತೆ ಅಂತಾರೆ ಹೌದು ಸರ್ ಸೊ ಅದು ಪ್ಲಾನ್ ಹೇಗೆ ಹುಟ್ಟಿದ್ದು ಮಾಡಬೇಕು ಅನ್ನುವಂಥ ಸರ್ ಅದು ಪಾಲಕ್ ನಾವು ಎಲ್ಲ ತಂದು ಬೇಯಿಸಿ ರುಬ್ಬಿ ಹಾಕಿ ಅದಕ್ಕೆ ಸ್ವಲ್ಪ ಆನಿಯನ್ ಚಿಲ್ಲಿ ಪೆಪ್ಪರು ಶುಂಠಿ ಬೆಳ್ಳಿ ಪೇಸ್ಟ್ ಎಲ್ಲ ಹಾಕಿ ಅದಕ್ಕೆ ಕಲಸಿ ಪಾಲಕ್ ಡಿಫ್ರೆಂಟ್ ಆಗಿ ಕೊಡ್ತೀವಿ ಡಿಫ್ರೆಂಟ್ ಆಗಿ ಅದನ್ನ ಶುರು ಮಾಡಬೇಕು ಅನ್ನೋದು ಯಾವಾಗಿಂದ ಶುರುವಾಗಿದೆ ಸರ್ ಅದು ನಾವೀಗ ರೀಸೆಂಟ್ ಆಗಿ 1 ಇಯರ್ ಆಯ್ತು ಅದನ್ನ ಸ್ಟಾರ್ಟ್ ಮಾಡಿ ಮೊದ್ಲು ಇವೆಲ್ಲ ಇತ್ತು ಈಗೆಲ್ಲ ಜನ ಕಸ್ಟಮರ್ ಎಲ್ಲ ಬಂದು ಒತ್ತಾಯ ಮಾಡೋರು ಪಾಲಕ್ ಗೋಬಿ ಇಲ್ವಾ ಇಲ್ವಾ ಅಂತ ಹಂಗಾಗಿ ಟ್ರೈ ಮಾಡ್ಬೋದಲ್ವಾ ಅಂತ ಮಾಡಿದ್ವಿ ಟ್ರೈ ಮಾಡೋಣ ಅಂತ ಶುರು ಮಾಡಿದ್ವಿ ಈಗ ಚೆನ್ನಾಗಿ ಕ್ಲಿಕ್ ಆಗಿದೆ ಈಗ ಒಂದು 30 ಇಂದ 35 ಪ್ಲೇಟ್ ಗಂಟೆ ಓರ್ತಾ ಇದೆ ಚೆನ್ನಾಗಿ ಕ್ಲಿಕ್ ಆಗಿದೆ ಮತ್ತೆ ಇನ್ನ ಸಾಸ್ ಎಲ್ಲ ನೀವೇ ಮಾಡ್ಕೊತೀರಾ ಹೌದು ಸರ್ ಟೊಮೆಟೊ ಸಾಸ್ ಚಿಲ್ಲಿ ಸಾಸ್ ಎಲ್ಲ ಮನೆಯಲ್ಲೇ ನಾವು ಹೋಮ್ ಮೇಡ್ ಮಾಡ್ಕೊಂಡು ಬರ್ತೀವಿ ಹೊರಗಡೆಯಿಂದ ಬಾಟ್ಲಿ ಸಾಸ್ ಏನೋ ನಾವು ತರಲ್ಲ ಅದನ್ನ ಅಂಗಡಿ ಕ್ಲೋಸ್ ಮಾಡಿದ್ರು ನಾವು ಅದು ಬಳಸಲ್ಲ ಅದು ಕೆಮಿಕಲ್ ಆ್ಯಡ್ ಆಗಿರುತ್ತೆ ಸ್ವಲ್ಪ ಹುಳಿ ಬರುತ್ತೆ ಅದು ಅದು ಸಾಸ್ ನಮಗೆ ಇಷ್ಟ ಆಗೋದಿಲ್ಲ ಅದು ಹಂಗಾಗಿ ನಾವು ನಮ್ಮ ಕಸ್ಟಮರಿಗೆ ಕೊಡೋಕ್ಕೆ ನಾವು ಇಷ್ಟಪಡಲ್ಲ ಹಂಗಾಗಿ ನಮ್ದು ಗೋಬಿ ಚೆನ್ನಾಗಿರುತ್ತೆ ನಮ್ಮ ಕಸ್ಟಮರ್ ನಮ್ಗೆ ಬಂದೇ ಬರ್ತಾರೆ ಅನ್ನೋ ನಮಗೆ ನಂಬಿಕೆ ಸಂಪೂರ್ಣವಾಗಿದೆ ಮತ್ತಿನ್ನ ಕಲಭೈರೇಶ್ವರ ಚೈನೀಸ್ ಫಾಸ್ಟ್ ಫುಡ್ ಹೇಗೆ ಶುರುವಾಯಿತು ಅಂದರೆ ಗೋಬಿ ಸೆಂಟರ್ ಶುರು ಮಾಡೋಣ ಅನ್ನುವಂಥ ಒಂದು ಪ್ಲ್ಯಾನ್ ಆ ಥಾಟ್ ಹೇಗೆ ಸರ್ ಅದು ಬಂದು ನಮ್ಮ ಹಸ್ಬೆಂಡ್ ಬಂದು ಅದೇ ವೃತ್ತಿ ಮಾಡ್ತಿದ್ದಿದ್ದು ಅದು ನಮ್ದು ಇನ್ನೊಂದು ರಾಜಾಜಿನಗರ ಫಸ್ಟ್ ಬ್ಲಾಕಲ್ಲಿ ಒಂದಿದೆ ಅಲ್ಲ ಸುಬ್ರಹ್ಮಣ್ಯ ನಗರದಲ್ಲಿ ಒಂದಿದೆ ಹೌದು ಅಲ್ಲಿ ಅಲ್ಲಿ ಯಜಮಾನ್ರು ಅಲ್ಲಿ ಮಾಡ್ತಿದ್ದಿತ್ತು ಆಮೇಲೆ ಮದ್ವೆ ಎಲ್ಲ ಆಗಿ ಎಲ್ಲ ಆಯ್ತು ಅಲ್ಲೂ ಒಂದು ಅಂಗಡಿ ನಾವು ಒಂದು 15 ವರ್ಷ ನಡೆಸ್ತೋ ಈಗ ಅಲ್ಲಿ ಯಜಮಾನ್ರು ಮಾಡ್ತಾರೆ ಇಲ್ಲಿ ನಮ್ಮ ಹುಡುಗ ಇದ್ದಾನೆ ನಮ್ಮ ಹುಡುಗ ನಾವು ಇಲ್ಲಿ ಮಾಡ್ತೀವಿ ಯಜಮಾನ್ರು ಎಲ್ಲ ಸಪೋರ್ಟ್ ಮಾಡಿ ನಿಲ್ಲಿಸ್ಕೊಟ್ಬಿಟ್ಟು ಹೋಯ್ತಾರೆ ಅವ್ರು ಅಲ್ಲಿ ಮಾಡ್ತಾರೆ ನಾನು ಇಲ್ಲಿ ಮಾಡ್ತೀನಿ ಹೌದು ಅವರು ಯಜಮಾನ್ರು ಮದ್ವೆಗೂ ಮುಂಚೆಯಿಂದಲೂ ಅವ್ರದ್ದು ಗೋಬಿ ಮಂಜೂರಿ ವೃತ್ತಿನೇ ಅವ್ರದ್ದು ಶಿವಕುಮಾರ್ ಗೋಬಿ ಸೆಂಟರ್ ಅಂತ
ನೀವು ಮದುವೆಯಾಗಿ ಬಂದ್ರೆ ಗೋಬಿ ಗಾಡಿ, ಸೊ ಸ್ವಲ್ಪ ಶ್ರಮ ಅನ್ಸಲ್ವಾ ನಿಮ್ಗೆ? ಲೈಕ್ ಹೌದು ಸರ್, ಸ್ವಲ್ಪ ಶ್ರಮ ಅನ್ಸುತ್ತೆ. ಕಷ್ಟದ ಮುಂದೆ ಯಾವ್ದು ಶ್ರಮ ಏನಿಲ್ಲ ಸರ್, ಕಷ್ಟ ಪಡ್ಬೇಕಷ್ಟೇ. ಕಷ್ಟಪಟ್ರೆ ಸುಖ ಅಂತೂ ಖಂಡಿತವಾಗ್ಲೂ ಇದ್ದೇ ಇದೆ ನಮ್ಮ ಅಂಗಡಿ. ನಾವು ಕಷ್ಟ ಪಡ್ತೀವಿ, ಮಕ್ಕಳು ಕಷ್ಟ ಪಡ್ತಾರೆ, ಮಕ್ಕಳಿದ್ದಾರೆ ಇಬ್ಬರಳು, ಅವರು ಸ್ವಲ್ಪ ಸಪೋರ್ಟ್ ಮಾಡ್ತಾರೆ ನಮಗೆ. ಇಬ್ರು ಮಗ, ಒಬ್ಬ ಮಗ ಪಿ ಯು ಓದ್ತಿದ್ದಾನೆ, ಒಬ್ಬ ಮಗ 9th ಓದ್ತಿದ್ದಾನೆ. ಇಬ್ರು ಮಗ, ಇಬ್ರು ಮಕ್ಕಳು ಸಪೋರ್ಟಿಂಗ್ ಮಾಡ್ತಾರೆ. ಆಮೇಲೆ ಇನ್ನಿಬ್ರು ವರ್ಕರ್ಸ್ ಇದ್ದಾರೆ, ಅವರು ಎಲ್ಲ ಫುಲ್ ಸಪೋರ್ಟ್ ಮಾಡ್ತಾರೆ. ಹಂಗಾಗಿ ಸರ್, ನಮ್ದು ಶಾಪ್ ಬಂದು 3 ಗಂಟೆಗೆ ಓಪನ್ ಆಗುತ್ತೆ, ಮಧ್ಯಾಹ್ನ 3:00 ಇಂದ ನೈಟ್ 10:30. ಅದು ವಾರದಲ್ಲಿ ಸರ್ ನಮಗೆ ಹಿಂಗೆ ಸಂಡೇ ವೆಡ್ನೆಸ್ಡೇ ಈ ತರ ಯಾವಾಗಾರ ಒಂದು ರಜಾ ಬೇಕು ಅಂದ್ರೆ ಮಾಡ್ಕೊತೀವಿ, ಬೇಕು ಅಂದ್ರೆ, ಇಲ್ಲ ಅಂದ್ರೆ ರೆಗ್ಯುಲರ್ ಆಗಿ ನಡೆಸ್ತಾ ಇರ್ತೀವಿ. ಏನೋ ಊರಿಗೆ ಹೋದ್ರೆ 2-3 ರಜಾ, ಇಂತ ದಿವಸ ಅಂತ ಹೇಳಕ್ಕಾಗಲ್ಲ, ರಜಾ ಮಾಡಿದ್ರೆ ಮಾಡ್ತೀವಿ. ಕಡೆ ಹೋದ್ರೆ ಮಾತ್ರ 3 ದಿವಸ, ಬೆಂಗಳೂರಲ್ಲಿ ಇದ್ರೆ 15 ಡೇಸ್ಗೆ 1 ದಿವಸ, ಅದು ವೆಡ್ನೆಸ್ಡೇ ಸಂಡೇ ರಜಾ ಮಾಡ್ತೀವಿ. ಮತ್ತೆ ಇನ್ನು ಗೋಬಿ ಸೆಂಟರ್ ಇರುವಂತ ಏರಿಯಾ ಮತ್ತೆ ನಿಯರ್ ಬೈ ಲೊಕೇಶನ್ ಏನಿದೆ ಸರ್? ಇದು ನಮ್ದು ರಾಜಾಜಿನಗರ ಫಸ್ಟ್ ಬ್ಲಾಕ್ ಅಂತ, ಫುಲ್ ಸ್ಟ್ರೀಟ್ ಅಂದ್ರೆ ಆರ್ ಎಸ್ ಮಾರ್ಟ್ ಆಪೋಸಿಟ್ ಡಯಾಕಾನ್ ಹಾಸ್ಪಿಟಲ್ ರೈಟ್, ಅದೇ ನಿಯರ್ ಬೈ. ನಿಯರ್ ಬೈ ಅಂದ್ರೆ ಆರ್ ಎಸ್ ಮಾರ್ಟ್ ಆಪೋಸಿಟ್. ಫೈನ್ ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಕಲಭೈರೇಶ್ವರ ಚೈನೀಸ್ ಫಾಸ್ಟ್ ಫುಡ್ಡಲ್ಲಿ ನಾವು ತೊಗೊಂಡಿರುವಂಥದ್ದು ಮೊದಲನೇದಾಗಿ ನಾರ್ಮಲ್ ಗೋಬಿ. ನಾರ್ಮಲ್ ಗೋಬಿ ಅಂದರೆ ಇವಾಗೆಲ್ಲ ಕ್ಯಾಬೇಜ್ ಗೋಬಿ ಅಂದರೆ ಎಲೆಕೋಸಿಂದ ಮಾಡಿರುವಂಥ ಗೋಬಿ ಸಿಗುವಂಥದ್ದು. ಗೋಬಿ ಮಂಚೂರಿ ತೊಗೊಂಡಿದ್ದೀವಿ, ಎಲೆಕೋಸಿನ ಗೋಬಿ ಮಂಚೂರಿ, ಅದ್ಭುತವಾಗಿರುವಂಥ ಗೋಬಿ ಮಂಚೂರಿ ಕೊಟ್ಟಿದ್ದಾರೆ. ನನಗೆ ಬಹಳ ಇಷ್ಟ ಆಗಿದ್ದೆ ಏನಂದರೆ ಪ್ರತಿಯೊಂದು ಕೂಡ ಇವರೇ ಮಾಡ್ಕೊಳ್ಳುವಂಥದ್ದು, ಸಾಸ್ ಆಗಿರ್ಬೋದು ಮತ್ತು ಚಿಲ್ಲಿ ಪೇಸ್ಟ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಇವರೇ ಮಾಡ್ಕೊತಾರೆ. ಟೇಸ್ಟಿನ ಜೊತೆಗೆ ಸೊ ಜನರ ಹೆಲ್ತ್ ಕೂಡ ಇಂಪಾರ್ಟೆಂಟು ಅಂತಲೂ ಹೇಳ್ತಿದ್ರು. ಸೊ ಹಾಗಾಗಿ ಕ್ವಾಂಟಿಟಿ ಹಾಗೂ ಕ್ವಾಲಿಟಿ ಕಾಪಾಡ್ತೀವಿ ಸರ್ ಅಂತಲೂ ಹೇಳ್ತಿದ್ರು. ಸೊ ತೊಂಬಿಡೋಣ, ತಣ್ಣಗಾಗೋಕ್ಕೂ ಮುಂಚೆ ಮೊದಲನೇ ಬೈಟ್ಗೆ ಹೋಗ್ಬಿಡೋಣ. ಅತಿ ಹೆಚ್ಚಿನ ಖಾರ ಏನು ಸಿಗಲ್ಲ ಗೋಬಿ ಅಂದಾಗ, ಅತಿ ಹೆಚ್ಚಿನ ಖಾರ ಇಲ್ಲದೇ ಇದ್ರೇ ಚಂದ, ಅತಿ ಹೆಚ್ಚಿನ ಖಾರ ಇತ್ತು ಅಂದರೆ ಮಜೆ ಬರಲ್ಲ. ರೆಡಿಮೇಡ್ ಸಾಸ್ಗಳಲ್ಲಿ ಸ್ವಲ್ಪ ಹುಳಿ ಅಂಶ ಜಾಸ್ತಿ ಇರುತ್ತೆ, ಬಟ್ ಇಲ್ಲಿ ಹಾಗಲ್ಲ, ಸ್ವಲ್ಪ ಲೈಟಾಗಿ ಸಿಹಿ ಅಂಶ ಸಿಗುತ್ತೆ. ಅತಿ ಹೆಚ್ಚಿನದ್ದು ಏನಲ್ಲ, ಲೈಟಾಗಿ ಸಿಗುವಂಥದ್ದು ಸೂಪರ್ ಇದೆ, ಮಸ್ತಿದೆ, ನನಗಂತೂ ಬಹಳ ಇಷ್ಟ ಆಯಿತು. ಸೊ ಇದಾದಮೇಲೆ ರಪ್ ಅಂತ ಪಾಲಕ್ ಗೋಬಿಗೆ ಓಡೋಣ. ಗೋಬಿ ಆದಮೇಲೆ ರಪ್ ಅಂತ ನೆಕ್ಸ್ಟ್ ತೊಗೊಂಡಿರುವಂಥದ್ದೇ ಪಾಲಕ್ ಬೆಳೆಸಿ ಮಾಡಿರುವಂಥ ಗೋಬಿ. ನನಗಂತೂ ಬಹಳ ಇಷ್ಟ ಆಗ್ತಿತ್ತು. ಅಂದರೆ ಪಾಲಕ್ ಗೋಬಿ ತೀರಾ ಕಮ್ಮಿ, ಅಂದರೆ ಕೆಲವೊಂದು ಕಡೆ ಮಾತ್ರ ಸಿಗುವಂಥದ್ದು. ಸೊ ತೊಗೊಂಡಿದ್ದೀನಿ ಪಾಲಕ್ ಗೋಬಿ ತೊಗೊಂಡಿರುವಂಥದ್ದು. ಪಾಲಕ್ ಅಂದರೆ ಬರೀ ಪಾಲಕ್ ಸೊಪ್ಪೊಂದೇ ಬಳಸೋದಂತಲ್ಲ, ಅದಕ್ಕೂ ಕೂಡ ಎಕ್ಸ್ಟ್ರಾ ಬೇರೆ ಬೇರೆ ಎಲ್ಲ ಸೇರಿಸಿ ಅದನ್ನು ಮಾಡುವಂಥದ್ದಂತೆ. ಸೊ ಅದ್ಭುತವಾಗಿರೋಂಥ ಪಾಲಕ್ ಗೋಬಿ ಕೊಟ್ಟಿದ್ದಾರೆ, ನೋಡುವುದಕ್ಕೆ ಹಸ್ರಸ್ರಾಗಿ ಕಾಣುತ್ತೆ. ಮತ್ತು ಅಡಿಷ್ನಲ್ ಆಗಿ ಮಸಾಲೆ ಹಾಕದೆ ಹಾಗೆ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿರ್ತಾರಲ್ಲ, ಅದನ್ನು ಕೂಡ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಗರ್ಗರಿಯಾಗಿ ಸಿಗೋಂಥದ್ದು. ಕರ್ಮ ಕರ್ಮ ಅಂತ ಅದೇ ನಿಮಗೆ ಬಹಳ ಇಷ್ಟವಾಗುವಂಥದ್ದು, ಚೆನ್ನಾಗಿದೆ, ನನಗಂತೂ ಬಹಳ ಇಷ್ಟ ಆಯಿತು. ಏ ಸೂಪರ್. ನೆಕ್ಸ್ಟು ಮಸಾಲೆ ಎಲ್ಲ ಹಾಕಿದ್ದಾರೆ,
ಆ ಒಂದು ಗೋಬಿಯನ್ನು ಕೂಡ ತೊಂಬಣನ ಬಿಸಿ ಇದೆ ಬಿಸಿ ಇದೆ ಅನ್ನೋ ಕಾರಣಕ್ಕೋಸ್ಕರ ಪೇಪರ್ ಪ್ಲೇಟ್ಗೆ ಪ್ಲಾಸ್ಟಿಕ್ ಪ್ಲೇಟು ಹಾಕಿ ಕೊಟ್ಟಿದ್ದೀರ, ಹಿಡ್ಕೊಳ್ಳೋದು ಭಾರಿ ಕಷ್ಟ ಆಗುತ್ತೆ ಅಂತ ತೋಳೋಣ. ಸಾಸಿಗೆ ಸೇಮ್ ತೊಗೊಂಡಿಲ್ಲ, ಹಾಗೆ ತೋತಾ ಇದ್ದೀವಿ. ಇದು ಒಂಥರ ಚೆನ್ನಾಗಿದೆ, ಬಟ್ ಮೇಜರ್ ವ್ಯತ್ಯಾಸ ಏನು ಬರೋಲ್ಲ, ಅಂದರೆ ಟೇಸ್ಟಲ್ಲಿ ಮೇಜರ್ ವ್ಯತ್ಯಾಸ ಏನು ಬರೋಲ್ಲ, ಸಿಮಿಲಾರಿಟಿನೇ ನಿಮಗೆ ಸಿಕ್ಬಿಡುತ್ತೆ. ಯಾಕೆಂದರೆ ಮಸಾಲೆ ಬಿದ್ದುಬಿಡುತ್ತಲ್ಲ, ನಿಮಗೆ ಮಸಾಲೆನೇ ಡಾಮಿನೇಟ್ ಮಾಡಿಬಿಡುತ್ತೆ, ಆ ಪಾಲಕ್ ಸೊಪ್ಪಿನ ಫ್ಲೇವರ್ ಅದೇನು ಸಿಗೋದಿಲ್ಲ. ಬಟ್ ಏನಾದ್ರೆ ಹೆಲ್ತು, ಸೊ ಪಾಲಕ್ ಸೊಪ್ಪು ಅಂತ ಬಂದಾಗ ಸ್ವಲ್ಪ ಹೆಲ್ತ್ ಆಗಿರುತ್ತೆ. ಸೊ ಹೆಲ್ತ್ಗೋಸ್ಕರ ಪಾಲಕ್ ಸೊಪ್ಪನ್ನು ಬಳಸ್ತೀವಿ ಅನ್ನೋಗಿದ್ರೆ ಇದನ್ನು ಆರಾಮ್ಸೆ ಟ್ರೈ ಮಾಡಿ. ಚೆನ್ನಾಗಿದೆ, ಆ ಗೋಬಿನೂ ಚೆನ್ನಾಗಿದೆ, ಈ ಗೋಬಿನೂ ಚೆನ್ನಾಗಿದೆ. ಸೊ ಮಸಾಲೆ ಸೇಮ್ ಟು ಸೇಮ್ ಇರೋದ್ರಿಂದ ಎರಡೂ ಕೂಡ ಸಿಮಿಲಾರಿಟಿ ಟೇಸ್ಟ್ ಬರುತ್ತೆ, ಅಂಥ ಮೇಜರ್ ವ್ಯತ್ಯಾಸ ಏನು ಇಲ್ಲ, ಚೆನ್ನಾಗಿದೆ. ಬಟ್ ಎರಡೂ ಗೋಬಿನೂ ಅಲ್ಟಿಮೇಟ್ ಮಸ್ತಿರುವಂಥದ್ದು, ಸೂಪರ್ ಮಸ್ತಿದೆ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ.